ಒಂದು ಸಿನಿಮಾ ಹಿಟ್ ಆಯಿತು ಅಥವಾ ಅಲ್ಲಿದ್ದಂಥ ಎಲಿಮೆಂಟ್ಸ್ನ ಜನ ತುಂಬ ಇಷ್ಟಪಟ್ಟರು ಅಂದರೆ ಅವುಗಳನ್ನ ಇಟ್ಕೊಂಡೆ ಹಲವು ಸಿನಿಮಾಗಳು ಒಂದೇ ಸಾರಿ ಅನೌನ್ಸ್ ಆಗಿಬಿಡ್ತವೆ. ಇದು ನಮ್ಮಲ್ಲಿ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಗಳಲ್ಲೂ ಹಾಗೇ. ಬಿಕಾಸ್ ಅಟ್ ದ ಎಂಡ್ ಎಲ್ರಿಗೂ ಬೇಕಿರೋದು ಸಕ್ಸಸ್ ಅಲ್ವಾ. ಎನಿವೇಸ್, ಆ ರೀತಿ ನಮ್ಮಲ್ಲಿ ಈಗ ಚಾಲ್ತಿಯಲ್ಲಿ ಇರೋದು ಪೀರಿಯಡ್ ಫಿಲ್ಮ್ಸ್. ಅದರಲ್ಲೂ 90s ಎರಾನ ಮತ್ತೆ ರೀಎಸ್ಟಾಬ್ಲಿಷ್ ಮಾಡಿ ಅಲ್ಲಿನ ಎನ್ವಿರಾನ್ಮೆಂಟ್ನಲ್ಲಿ ಘಟನೆಗಳನ್ನು ತೋರಿಸೋದು. KGF, ವಿಕ್ರಾಂತ್, ರೋಣ ಇವು ಕಣ್ಣಿಗೆ ಕಾಣೋ ಎಕ್ಸಾಂಪಲ್ಸ್. ಆದರೆ ಗುರು ಶಿಷ್ಯರು ರೀತಿ ಸಣ್ಣದಾಗಿ ಪ್ರಯತ್ನ ಪಡ್ತಿರೋವು ಕೂಡ ಇದ್ದಾವೆ. ಅದೇ ನಿಟ್ಟಿನಲ್ಲಿ ಮುಂದೆ ಕೂಡ ಇದೇ ಟೈಮ್ ಪೀರಿಯಡ್ನ ತಗೊಂಡು ಬರ್ತಿರೋವಂಥ ಹಲವು ಸಿನಿಮಾಗಳಿವೆ, ಅವುಗಳ ಬಗ್ಗೆನೆ ಇವತ್ತಿನ ವಿಡಿಯೋ. ಅಂಡ್ ಅದೇ 8 ಅಪ್ಕಮಿಂಗ್ ಕನ್ನಡ ಫಿಲ್ಮ್ಸ್ ವಿಚ್ ಆರ್ ಎಸ್ಟಾಬ್ಲಿಷಿಂಗ್ ದ 90s ಎರಾ ಒನ್ಸ್ ಅಗೇನ್. ಕೈವ ಇದು ಜಯತೀರ್ಥ ಅವರ ಮುಂದಿನ ಸಿನಿಮಾ, ಅದು ಕೂಡ ಧನ್ವೀರ್ ಅವರ ಜೊತೆ. ಫಸ್ಟ್ ಟೈಮ್ ಈ ಪ್ರಾಜೆಕ್ಟ್ನ ಇದರ ಪೋಸ್ಟರ್ನ ನೋಡಿದಾಗ ಆಶ್ಚರ್ಯ ಆಯಿತು, ಏನಿದು ಒಂಚೂರು ಇನ್ಫಾರ್ಮೇಷನ್ ಕೂಡ ಇರಲಿಲ್ವಲ್ಲ ಅಂತ. ಎನಿವೇಸ್, ಈ ಕಥೆ 1983 ನಡೆದಿರುವಂಥ ಒಂದು ಘಟನೆಯನ್ನು ಇಟ್ಕೊಂಡು ಮಾಡಿರುವಂಥದ್ದು. ಇದರ ಜಾನರ್ ರೊಮ್ಯಾಂಟಿಕ್ ಡ್ರಾಮಾ ಅಂತೆ, ಜೊತೆಗೆ ಇಲ್ಲಿ ಥ್ರಿಲ್ಲರ್ ಎಲಿಮೆಂಟ್ಸ್ ಕೂಡ ಇರುತ್ತಂತೆ, ಅಫ್ಕೋರ್ಸ್ ಕ್ರೈಮ್ ಕೂಡ. ಇಂಟ್ರೆಸ್ಟಿಂಗ್ಲಿ ಇಲ್ಲಿ ನಮ್ಮ ಕರಗಾನ ಕೂಡ ಒಂದು ಎಲಿಮೆಂಟ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಇದರ ಹೆಚ್ಚು ಭಾಗವನ್ನು ಮೈಸೂರಿನಲ್ಲೇ ಶೂಟ್ ಮಾಡಲಾಗುತ್ತೆ. ಇದು ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಕಾಂಬೋ ಕೂಡ. ಸೊ ಈಗಲೇ ನೆಗೆಟಿವ್ ಥಾಟ್ಸ್ ಇಲ್ಲ, ಆದರೆ ಇದರಿಂದ ಧನ್ವೀರ ಅವರು ಒಬ್ಬ ಒಳ್ಳೆ ಆ್ಯಕ್ಟರ್ ಆಗಿ ಎಸ್ಟಾಬ್ಲಿಷ್ ಆಗಲಿ ಅನ್ನೋ ಆಸೆ ಅಂತೂ ಇದೆ. ಹೆಡ್ ಬುಷ್, ಇದರ ಬಗ್ಗೆ ನಿನ್ನೆಯೂ ಮಾತಾಡಿದ್ವಿ. ಡಾನ್ ಜೈರಾಜ್ ಮತ್ತು ಅವನ ಗ್ಯಾಂಗ್ ಬಗ್ಗೆ ಇರುವಂಥ ಸಿನಿಮಾ. ಹೆಚ್ಚಿನದಾಗಿ ಇದು ಜೈರಾಜ್ ಅವರ ಕಥೆಯನ್ನು ಕವರ್ ಮಾಡುತ್ತೆ, ಅವರು ಹೇಗೆ ಈ ಫೀಲ್ಡ್ಗೆ ಎಂಟ್ರಿ ಆಗಿದ್ದು, ಬಂದ ನಂತರ ಎಲ್ಲೆಲ್ಲಿ ಏನೇನಾಯಿತು ಹೀಗೆ. ಸೊ ಆ್ಯಸ್ ಸೆಡ್, ಇದು ಕೂಡ 1970-80 ನಡೆದಿರುವಂಥ ಕಥೆ. ಆ್ಯಂಡ್ ಅದರ ಮೇಕಿಂಗ್ ಕೂಡ ಹಾಗೇ ಇದೆ, ಆಗಿನ ಬೆಂಗಳೂರು, ಆ ಬೆಲ್ ಬಾಟಮ್ ಪ್ಯಾಂಟ್ಸ್ ಇವೆಲ್ಲ. ಸೊ ಸಿನಿಮಾ 21 ರಿಲೀಸ್ ಆಗ್ತಾ ಇದೆ, ಇನ್ನೇನು 2 ಬಾಕಿ ಇರೋದು. ಸಿನಿಮಾದ ಕಂಟೆಂಟ್ಗಿಂತ ಬೇರೆ ಫ್ಯಾಕ್ಟರ್ಗಳಿಂದನೇ ಇದಕ್ಕೆ ತುಂಬಾ ಪ್ರೆಷರ್ ಇದೆ. ಸೊ ಸಿನಿಮಾ ಅವುಗಳನ್ನೆಲ್ಲ ದಾಟಿ ಮುಂದೆ ಬರಲಿ, ಸಕ್ಸಸ್ ಆಗಲಿ. ದೂರದರ್ಶನ, ಇದು ಪೃಥ್ವಿ ಅಂಬಾರ್ ಅವರ ಮುಂದಿನ ಸಿನಿಮಾ. ಇದು ಕೂಡ 1986 ನಡೆಯುವಂಥ ಕಥೆ. ಪ್ಲಾಟ್ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಆ ಟೈಮ್ನಲ್ಲಿ ದೂರದರ್ಶನ ಅಷ್ಟೇ ಅವೈಲೇಬಲ್ ಇದ್ದಿದ್ದರಿಂದ ಅದನ್ನು ನೋಡೋದಕ್ಕೆ ಎಲ್ಲ ಒಂದೇ ಹತ್ರ ಕೂರ್ತಿದ್ರಂತೆ. ಸೊ ಅಲ್ಲಿಂದ ಹುಟ್ಟೋ ಅಂಥ ಒಂದು ಲವ್ ಸ್ಟೋರಿ ಆ್ಯಂಡ್ ಅದರ ಜೊತೆಗೆ ಮುಂದುವರಿಯುವಂಥ ಘಟನೆಗಳು. ಅದಕ್ಕೇನೆ ಇದರ ಟೈಟಲ್ ಕೂಡ ದೂರದರ್ಶನ ಅಂತಲೇ ಇಟ್ಟಿರೋದು. ಇದಕ್ಕೆ ವಾಸುಕಿ ವೈಭವ್ ಅವರ ಸಂಗೀತ ಕೂಡ ಇದೆ. ಸಿನಿಮಾ ಕೋಸ್ಟಲ್ ಕರ್ನಾಟಕದ ಒಂದು ಹಳ್ಳಿಯಲ್ಲಿ ನಡೆಯುತ್ತಂತೆ. ಸೊ ವಿಜುವಲಿ ಕೂಡ ಸಿನಿಮಾ ಒಂದು ಫೀಲ್ ಗುಡ್ ಸಿನಿಮಾ ರೀತಿ ಇರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಜೊತೆಗೆ ಅಲ್ಲಿನ ಮನೆಗಳು, ಆ ಕಾಲದಲ್ಲಿ ಅವರು ಯೂಸ್ ಮಾಡ್ತಿದ್ದಂಥ ಮೆಟೀರಿಯಲ್ಸ್ನ ನೋಡೋದಕ್ಕೆ ಗುರುತಿಸೋದಕ್ಕೆ ಚೆನ್ನಾಗಿರುತ್ತೆ. ಟಾಕಿ ಪೋರ್ಷನ್ಸ್ ಕಂಪ್ಲೀಟ್ ಆಗಿದೆಯಂತೆ, ಪೋಸ್ಟ್ ಪ್ರೊಡಕ್ಷನ್ ಈಗ ನಡೀತಿದೆ. ಕಬ್ಜಾ, ಅವನಿಗೆ ಟೀಸರ್ ಬಿಟ್ಟಿದ್ದೇ ಬಿಟ್ಟದ್ದು, ಇದರ ಇಮೇಜ್ ಎಲ್ಲಿಗೋ ಹೋಗಿಬಿಟ್ಟಿದೆ. KGF ಸಿಮಿಲಾರಿಟೀಸ್, ಇನ್ಫ್ಯಾಕ್ಟ್ ಸೇಮ್ ಶಾರ್ಟ್ಸ್ ಅಂದರೂ ಕೂಡ ಅಟ್ಲೀಸ್ಟ್ ಆ ಸ್ಟ್ಯಾಂಡರ್ಡ್ನ ಉಳಿಸ್ಕೊಂಡಿದಾರಲ್ಲ ಅನ್ನೋ ಪ್ರಶಂಸೆ ಡೆಫಿನೆಟ್ಲಿ ಇದಕ್ಕೆ ಸಿಕ್ಕಿದೆ. ಸೊ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಇದು ಕೂಡ 1940s ಕ್ರಾಸ್ 1980s ತನಕ ನಡೆಯುವಂಥ ಕತೆ. ಇನ್ಫ್ಯಾಕ್ಟ್ ಟೀಸರ್ನಲ್ಲಿ ಲಂಡನ್ ಕನೆಕ್ಷನ್ನ ಕೂಡ ತೋರಿಸಿದ್ದಾರೆ. ಆ್ಯಂಡ್ ಬರೀ ಇಂಡಿಯಾ ಅಲ್ದೇ ಅದನ್ನು ಕೂಡ ಇವರು ಇಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ ಒಂದಷ್ಟು ಪೋರ್ಷನ್ಗಳಿಗೆ. ಇವೆಲ್ಲದರ ಜೊತೆಗೆ ಇದರ ಬಿಗ್ಗೆಸ್ಟ್ ಪ್ಲಸ್ ಅಂದರೆ ಅದು ಇದರ ಕಾಸ್ಟಿಂಗ್. ಉಪೇಂದ್ರ ಅವರ ಜೊತೆ ಸುದೀಪ್ ಅವರು, ಈವನ್ ಶಿವಣ್ಣ ಕೂಡ ಬರ್ತಾರೆ ಅನ್ನೋದಿದೆ, ಕನ್ಫರ್ಮ್ ಆಗಿಲ್ಲ. ಎನಿವೇಸ್, ಅದೇನಾದರೂ ಆಗಲಿ ಸಿನಿಮಾ ಹವಾ ಅಂತೂ ಮಾಡಿದೆ ಎಲ್ಲ ಕಡೆ. ಸೊ ವಿನ್ ಆಗಲಿ ಅಷ್ಟೇ, ಬಿಕಾಸ್ ಕೊನೆಗೆ ಮ್ಯಾಟ್ರ್ ಆಗೋದು ಆ ರಿಸಲ್ಟೇನೆ ಅಥವಾ ಆ ವಿನ್ನೇನೆ. ಇದೇ ರೀತಿ ನೀವು ಕೂಡ ನಿಮ್ಮ ಕೆಲಸಗಳಲ್ಲಿ ವಿನ್ ಆಗ್ಬೋದು. ಅದಕ್ಕೆ ಹೆಲ್ಪ್ ಮಾಡೋದು ಯು ಕ್ಯಾನ್ ವಿನ್ ಅನ್ನೋ ಈ ಪುಸ್ತಕ. ಇದು ಈಗ ಕನ್ನಡದಲ್ಲಿ ಕೂಕು FM ಆ್ಯಪ್ನಲ್ಲಿ ಸಿಗಲಿದೆ. ಅದರ ಸಣ್ಣ ತುಣುಕು ಇದು. ಕೆಲವರು ತಮ್ಮ ಜೀವನದಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಹಾಗೆ ಈ ಆ್ಯಪ್ನಲ್ಲಿ 10,000+ ಗಂಟೆಗಳ ಕಂಟೆಂಟ್ ಇದೆ. ಅಂಡ್ ಇವೆಲ್ಲ ನಿಮಗೆ ಒಂದು ದಿನಕ್ಕೆ 1 ರೂಪಾಯಿಗಿಂತ ಕಡಿಮೆ ಬೆಲೆಯಲ್ಲಿ ಕೇಳೋದಕ್ಕೆ ಸಿಗ್ತವೆ. ನಾರ್ಮಲಿ ಇದರ ಆ್ಯನುವಲ್ ಸಬ್ಸ್ಕ್ರಿಪ್ಷನ್ ಸಿಗೋದು 399, ಆದರೆ ನೀವು ದಿವಾಳಿ 50 ಅನ್ನೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಇದು 199 ಸಿಗುತ್ತೆ, ಅದು ಕೂಡ ಮೊದಲ 250 ಮಾತ್ರ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಖಂಡಿತ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅಶೋಕ ಬ್ಲೇಡ್, ಹೆಸರೇ ಒಂಥರ ಇದೆಯಲ್ಲ. ಎನಿವೇಸ್, ಇದು ಸತೀಶ್ ನೀನಾಸಂ ಅವರ ಮುಂದಿನ ಸಿನಿಮಾ. ಇದು 1970-80 ನಡೆಯುವಂಥದ್ದು. ಅದು ಕೂಡ ಒಂದು ರಿಯಲ್ ಇನ್ಸಿಡೆಂಟ್ನ ಬೇಸ್ ಮಾಡಿಕೊಂಡು ಮಾಡ್ತಿರುವಂಥ ಸಿನಿಮಾ ಅಂತೆ. ಇಲ್ಲಿ ಸತೀಶ್ ನೀನಾಸಂ ಅವರಿಗೆ 4 ಲುಕ್ಗಳಿವೆ ಅಂತೆ. ಅರೌಂಡ್ 25-70 ತನಕನೂ ಅವರಿಲ್ಲಿ ಕಾಣಿಸ್ಕೊಳ್ತಾರೆ. ಹಾಗೆ ಅವರದ್ದು ಒಂದು ಕಮ್ಯುನಿಟಿಗೋಸ್ಕರ ಹೊಡೆದಾಡುವಂಥ ಪಾತ್ರ. ಬೆಲ್ ಬಾಟಮ್ನಲ್ಲಿ ಸಹಾಯ ಮಾಡಿದಂಥ ದಯಾನಂದ್ ಅವರು ಇಲ್ಲೂ ಕೂಡ ಸಿನಿಮಾದ ಕಥೆಯನ್ನು ಬರೆದಿದ್ದಾರೆ. ಹಾಗೆ ಸಿನಿಮಾದ ಮೇಜರ್ ಪೋರ್ಷನ್ಸ್ ಎಲ್ಲ ಚಾಮರಾಜನಗರ ಮತ್ತು ನಂಜನಗೂಡಿನಲ್ಲಿ ಶೂಟ್ ಮಾಡಲಾಗತ್ತಂತೆ. ವೇದ, ಶಿವಣ್ಣ ಅವರ 125 ಸಿನಿಮಾ, ಹಾಗೆ ಹರ್ಷ ಅವರ ಜೊತೆ ಇದು 4 ಸಿನಿಮಾ ಕೂಡ ಹೌದು. ಟ್ಯಾಗ್ಲೈನಲ್ಲೇ ಹೇಳಿಬಿಟ್ಟಿದ್ದಾರೆ, ದ ಬ್ರೂಟಲ್ 1960s ಅಂತ. ಸೊ ಸಿನಿಮಾ ಕೂಡ ಅದೇ ಕಾಲದಲ್ಲಿ ನಡೆಯುತ್ತೆ.
ಬೆಸ್ಟ್ ಪಾರ್ಟ್ ಅಂದರೆ ಶಿವಣ್ಣ ಅವರು ಅವರ ಆ್ಯಕ್ಚುಲಿ ಏಜ್ನ ಪಾತ್ರವನ್ನೇ ಇಲ್ಲಿ ನಿಭಾಯಿಸ್ತಾ ಇರೋದು. ಅಫ್ಕೋರ್ಸ್ ಬಿಟ್ಟಂಥ ಫಸ್ಟ್ ಲುಕ್ಗಳಿಂದ ಆ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್ನ ನೀವು ಗಮನಿಸ್ಬೋದು. ಸೊ ಒಂದು ಊರಿನ ಒಡೆಯ, ಒಂದು ದೊಡ್ಡ ಮನೆಯ ಸಾಹುಕಾರ ಅನ್ನೋ ರೀತಿ ಇರುವಂಥ ಕಾಸ್ಟ್ಯೂಮ್ಸ್, ಆ ಪಾತ್ರದಲ್ಲಿ ಈ ವಯಲೆನ್ಸ್ ಹೇಗೆ ಬರುತ್ತೆ, ಅದಕ್ಕೆ 1916 ಯಾಕೆ, ಅದರ ಇಂಪಾರ್ಟೆನ್ಸ್ ಏನು ಅಂತ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸಿನಿಮಾ ಡಿಸೆಂಬರ್ಗೆ ಫಿಕ್ಸ್ ಆಗಿದೆ, ಪೋಸ್ಟ್ಪೋನ್ ಆಗದೆ ಇರಲಿ ಅಷ್ಟೇ ಕೇಳ್ಕೊಳ್ಳೋದು. ಎಲ್ಲರ ಕಾಲು ಎಳೆಯುತ್ತೆ ಕಾಲ, ಇದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಸಿನಿಮಾವನ್ನು ನಿರ್ದೇಶಿಸಿದಂಥ ಸುಜಯ್ ಶಾಸ್ತ್ರಿ ಅವರ ಮುಂದಿನ ಸಿನಿಮಾ. ಇಂಟ್ರೆಸ್ಟಿಂಗ್ಲಿ ಇಲ್ಲಿ ಚಂದನ್ ಶೆಟ್ಟಿ ಅವರು ಮುಖ್ಯ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಇದು ಕೂಡ ತುಂಬ ಹ್ಯೂಮರಸ್ ಎಲಿಮೆಂಟ್ಸ್ನ ಇಟ್ಕೊಂಡು 1980s ಇದ್ದಂಥ ವಾತಾವರಣ, ಆ ಜನಗಳ ನಡವಳಿಕೆ, ಅವರ ಹಾವಭಾವ, ಈ ರೀತಿ ಎಲ್ಲ ಎಲಿಮೆಂಟ್ಸ್ನ ಸೇರಿಸ್ಕೊಂಡು ಮಾಡಿರುವಂಥ ಕಥೆ ಅಂತೆ. ಸಿನಿಮಾದ ಕಾಸ್ಟಿಂಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಸಿನಿಮಾ ಹೇಗಿರುತ್ತೆ ನೋಡಬೇಕಿದೆ. KVN04 ಇದು ಸಿನಿಮಾ ಅಂದರೆ ಜೋಕ್ಸ್ ಪಾರ್ಟ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರೇಮ್ ಅವರು, ಧ್ರುವ ಸರ್ಜಾ ಅವರು, ಇವನ್ KVN ಪ್ರೊಡಕ್ಷನ್ಸ್ ಅವರು ಕೂಡ ತುಂಬ ಎಂಥೂಸಿಯಾಸ್ಟಿಕ್ ಆಗಿ ನಿರ್ಮಿಸ್ತಾ ಇರುವಂಥ ಚಿತ್ರ. ಆ್ಯಂಡ್ ಅಫ್ಕೋರ್ಸ್ ಪ್ರೇಮ್ ಅವರು ಇದ್ದಾರೆ ಅಂದರೆ ಅದರ ಬಸ್ ಜಾಸ್ತಿನೇ ಇರಬೇಕು. ಇದು ಕೂಡ 1970s ನಡೆಯುವಂಥ ಕಥೆ. ಮಹಾಭಾರತ, ಯುದ್ಧ, ಬೆಂಗಳೂರು, ಹೀಗೆ ಒಂದಷ್ಟು ಎಲಿಮೆಂಟ್ಸ್ನ ಮೆನ್ಷನ್ ಮಾಡಿದ್ದಾರೆ. ಏನೇ ಇದ್ದರೂ ಸಿನಿಮಾ ಮಾತ್ರ ಅವರ ಕಂಫರ್ಟ್ ಝೋನಲ್ಲೇ ಇರುತ್ತೆ ಅಂತ ಇಲ್ಲಿ ತನಕ ಬಿಟ್ಟಂಥ ಪೋಸ್ಟರ್ಸ್ ಎಲ್ಲ ಹೇಳ್ತಾ ಇದ್ದಾವೆ. ಆ್ಯಸೆಡ್ ಆಲ್ರೆಡಿ ಬೇರೆ ಬೇರೆ ಇಂಡಸ್ಟ್ರಿಯ ಹಲವು ನಟರನ್ನು ಭೇಟಿ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಒಂದು ಬಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆದರೆ ಅವರೆಲ್ಲ ಬರೀ ಒಂದು ಪೋಸ್ಟರ್ಗೆ ಸೀಮಿತವಾಗಿರ್ತಾರ ಅಥವಾ ಸ್ಕ್ರೀನ್ ಮೇಲೂ ಬರ್ತಾರ, ಕಾದು ನೋಡಬೇಕಿದೆ. ಸೊ ಇದು ಇವತ್ತಿನ ನನ್ನ ಲಿಸ್ಟ್. ಟಾಪಿಕ್ನ ಮುಗಿಸೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ, ಈ ಎರಾದಲ್ಲಿ ಸಿನಿಮಾನ ಮಾಡಬೇಕು ಅಂದ್ಕೊಳ್ಳೋದು, ಅದಕ್ಕೆ ಜಾಸ್ತಿ ಜನ ಮೊರೆ ಹೋಗ್ತಿರೋದು ಯಾಕೆ ಅಂತ ಅನಿಸುತ್ತೆ ನಿಮಗೆ? ಹಾಗೆ ನಿಮ್ಮ ರೀಸನ್ಸ್ ಏನು ಅನ್ನೋದನ್ನು ಕೆಳಗಡೆ ತಿಳಿಸಿ. ಜೊತೆಗೆ ಇನ್ನು ಯಾವುದಾದ್ರೂ ಸಿನಿಮಾವನ್ನು ನಾನು ಬಿಟ್ಟಿದ್ರೆ ಅವುಗಳ ಬಗ್ಗೆನೂ ಹೇಳಿ. ಆ್ಯಸ್ ಯೂಶುವಲ್, ನಮ್ಮ ದೊಡ್ಡಣ್ಣನ ಜೊತೆ ಮತ್ತೆ ಸಿಗೋಣ.